ಇನ್ನು ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿಎಂ ರಾಜೀನಾಮೆ ನೀಡಬೇಕು. ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇಂತಹ ಗಂಭೀರ ಆರೋಪಗಳು ಬಂದಾಗ ರಾಜೀನಾಮೆ ಕೊಡಬೇಕು. ಅವರು ಆರೋಪಿ ಅಲ್ಲ ಅಂತ ತೀರ್ಪು ಬಂದ್ರೆ ಅವರು ಆ ಹುದ್ದೆಗೆ ವಾಪಸ್ ಬರಬಹುದು ಎಂದು ಮಂಗಳೂರಿನಲ್ಲಿ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಇಷ್ಟೇ ಹೇಳಬಲ್ಲೆ. ಹಿಂದೆ ಒಬ್ಬರು ಪ್ರಧಾನಮಂತ್ರಿ ರೈಲ್ವೆ ಮಿನಿಸ್ಟರ್ ಆಗಿದ್ದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅರಿಯಲ್ಲೂರು ದಕ್ಷಿಣ ಭಾರತದಲ್ಲಿ ಒಂದು ಅಪಘಾತ ನಡೆದಾಗ ಅವರ ಆ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದರು. ಆ ಒಂದು ಪ್ರವೃತ್ತಿ ಇವತ್ತು ಇಲ್ಲ ಅಂತ ನಾನು ಕೇಳಿಕೊಂಡಿದ್ದೆ. ಇಂಥ ಗಂಭೀರವಾದ ಆರೋಪಗಳಿರುವಾಗ ನನಗೆ ಅನ್ನಿಸ್ತಾ ಇದೆ, ಕೊಡದೇ ಇದ್ದರೆ ಕಾನೂನಲ್ಲಿ ಏನು ತಪ್ಪಿಲ್ಲ, ಆದರೆ ಸಾರ್ವಜನಿಕರ ದೃಷ್ಟಿಯಲ್ಲಿ ಅವರನ್ನು ಕಾಣಬೇಕಾದ್ರೆ ನನಗೆ ಅನ್ನಿಸ್ತಾ ಇದೆ ರಾಜೀನಾಮೆ ಕೊಡಬೇಕಾದ್ರೆ. ಈವಾಗ ಸ್ಯಾಂಕ್ಷನ್ ಕೊಟ್ಟದ್ದು ಮೂಡದ ವಿಚಾರದಲ್ಲಿ ಮಾತ್ರ. ಆ ವಿಚಾರದಲ್ಲಿ ಹೈಕೋರ್ಟ್ನವರು ಹೇಳಿದ್ದಾರೆ ಮೇಲ್ನೋಟಕ್ಕೆ ಅದರಲ್ಲಿ ಪುರಾವೆ ಇದೆ ಅಂತ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ನನಗೆ ಅನ್ನಿಸ್ತಾ ಇದೆ ರಾಜೀನಾಮೆ ಕೊಡಬೇಕು ಅಂತ. ಮತ್ತೆ ಅವರಿಗೆ ಬಿಟ್ಟದ್ದು ಅಲ್ಲ, ಸರ್ಕಾರಕ್ಕೆ ಬಿಟ್ಟದ್ದು. CBI ಕೊಡ್ತಾರ ಲೋಕಾಯುಕ್ತ ಕೊಡ್ತಾರಂತ ಅದರ ಮೇಲೆ ನಾನು ಟೀಕೆ ಮಾಡೋಕ್ಕೆ ಹೋಗಲ್ಲ. ಯಾರಾದರೂ ಒಬ್ಬರಿಗೆ ಕೊಟ್ಟರೆ ಅವ್ರು ಮಾಡಬಹುದು ಅನ್ನೋದು ನನ್ನ ವಿಚಾರ, ಪ್ರಾಮಾಣಿಕವಾಗಿ ವಿಚಾರಣೆ ಮಾಡಬಹುದು ಅನ್ನೋದು. ಅದರಲ್ಲಿ ಅವರು ಆರೋಪಿ ಅಲ್ಲ ಅಂತ ತೀರ್ಪು ಬಂದರೆ ಮತ್ತೆ ಅವ್ರು ವಾಪಸ್ ಬರ್ಬೋದು ಹುದ್ದೆಗೆ. ಈ ತೀರ್ಪು ಹೈಕೋರ್ಟ್ ತೀರ್ಪು ಬರುವ ಮೊದಲು ಹೇಳಿದ್ರು ನಾನೇನು ಮಾಡಲಿಲ್ಲ ತಪ್ಪು ಅಂತ ಅವ್ರು ಹೇಳಿದ್ದಾರೆ. ಇವಾಗ ಕೋರ್ಟ್ನವ್ರು ಹೇಳ್ತಾರೆ ಮೇಲ್ನೋಟಕ್ಕೆ ನೀವು ತಪ್ಪು ಮಾಡಿದ್ದು ಕಂಡು ಬರ್ತದೆ ಅಂತಾರೆ. ಅದರ ಅರ್ಥ ಅವ್ರು ಹೇಳಿದ್ದು ಸರಿ ಇಲ್ಲ ಅಂತ ಆಯ್ತಲ್ಲ. ಆ ಹಿನ್ನೆಲೆಯಲ್ಲಿ ನನ್ನ ಅನಿಸಿಕೆಯಲ್ಲಿ ಕೊಡಬೇಕಾಗುತ್ತೆ.